ನಮಸ್ಕಾರ ಎಲ್ಲರಿಗೂ, ಮದಶ್ರೀಸ್ ಬೇಸಿಗೆ ಸ್ವಾಗತ. ಈ ಬೇಸಿಗೆಯ ಬಿಸಿಲಿಗೆ ಒಂದು ತಂಪಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಬೀಜ ತೆಗೆಯುವ ಅವಶ್ಯಕತೆ ಏನಿಲ್ಲ, ನೀವು ಹಾಗೇ ಹಾಕ್ಕೊಳ್ಬೋದು ಮಿಕ್ಸಿ ಜಾರಿಗೆ. ಇವಾಗ ಈ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾಡುವ ಮಿಕ್ಸಿಗೆ ಹಾಕ್ಕೊಳ್ಳಿ 3-4 ಪುದೀನ ಸೊಪ್ಪಿನ ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಈ ರೀತಿ ಹಿಂಡಿ ರಸವನ್ನು ಹಾಕ್ಕೊಳ್ಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಜ್ಯೂಸ್ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಇವಾಗ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂತೇಳಿದ್ರೆ ಹಣ್ಣೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಆದಮೇಲೆ ಇದನ್ನು ಈ ರೀತಿ ಸೋಸ್ಕೊಳ್ಬೇಕು. ಇವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಇದನ್ನೀಗ ಒಂದು ಗ್ಲಾಸಿಗೆ ಹಾಕಿ ಸರ್ವ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ ನಿಂಬೆಹಣ್ಣು ಪುದೀನ ಸೊಪ್ಪೆಲ್ಲ ಹಾಕೋದ್ರಿಂದ, ಜ್ಯೂಸಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ಈ ಬಿಸಿಲಿಗೆ ಒಂದು ತಂಪಾದ ಪಾನೀಯ ಅಂತ ಹೇಳ್ಬೋದು. ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.